ನಮಸ್ಕಾರ, ಸರೋಜಾ ಚಂಗೋಳಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಶಿವಮೊಗ್ಗದ ಕುವೆಂಪು ಬಡಾವಣೆಯ ಒಂದು ಗೊಂಬೆ ಮನೆಗೆ ಬಂದಿದ್ದೀನಿ. ಸುಮಾರು 3,000 ದಸರಾ ಗೊಂಬೆಗಳನ್ನ ನಿಮಗೆಲ್ಲರಿಗೂ ತೋರಿಸಬೇಕು ಅಂತೇಳಿ ಸೀತಾಲಕ್ಷ್ಮಿ ಪ್ರಸನ್ನ ಕುಮಾರ್ ಮತ್ತು ಅವರ ಮಗಳು ಬೃಂದ ಅವರು ಆರ್ಗನೈಸ್ ಮಾಡಿರುವ ಗೊಂಬೆಗಳ ಲೋಕಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಆ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ ಈ ಮನೆಯ ಒಡತಿ, 3,000 ಗೊಂಬೆಗಳ ಒಡತಿ ಇವರೇ ಸೀತಾಲಕ್ಷ್ಮಿ ಪ್ರಸನ್ನ ಕುಮಾರ್. ಈಗ ಗೊಂಬೆಗಳನ್ನ ನೋಡ್ಲಿಕ್ಕೆ ಅವರ ಗೆಳತಿಯರೆಲ್ಲ ಬರ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಗೊಂಬೆ ಮನೆಯ ಒಡತಿಗೆ ನಮಸ್ಕಾರ. ನಮಸ್ತೆ ಮೇಡಮ್. ಬನ್ನಿ. ಆ ವೀಕ್ಷಕರೇ, ಈಗ ಗೊಂಬೆ ಮನೆ ಒಳಗಡೆ ಪ್ರವೇಶ ಮಾಡಿದೀವಿ. ಸೀತಾಲಕ್ಷ್ಮಿ ಪ್ರಸನ್ನ ಕುಮಾರ್ ಹಾಗೂ ಅವರ ಮಗಳು ಬೃಂದ ಅವರು ಹೇಗೆ ಆರ್ಗನೈಸ್ ಮಾಡಿದ್ದಾರೆ, ಗೊಂಬೆಗಳ ವಿಶೇಷಗಳೇನು ಅನ್ನೋದನ್ನ ನಮ್ಗೀಗ ಹೇಳ್ತಾರೆ. ಇದೆಲ್ಲರನ್ನು ವೆಲ್ಕಮ್ ಮಾಡಕ್ಕೆ ಮಹಾಗೌರಿ ಅವರು ಮರದ ರೂಪದಲ್ಲಿ, ನಂತರ ಇದು ಮಕ್ಕಳು ಆಟ ಆಡುವಂತ ಚಿಕ್ಕ ಗೊಂಬೆಗೆ ಬೆಣ್ಣೆ ಕೃಷ್ಣನ ಅಲಂಕಾರ ಹಾಕಿದ್ದೀವಿ. ಇದು ಉಡುಪಿ ಕೃಷ್ಣನ ರಥ, ಅದಕ್ಕೆ ಲೈಟಿಂಗ್ಸ್ ಎಲ್ಲ ಸೆಟ್ಟಿಂಗ್ಸ್ ಮಾಡಿಕೊಂಡು ಕೃಷ್ಣಲೀಲೆನ ಹಾಕಿದ್ದೀವಿ. ಆ ಗೊಂಬೆನೂ ಅಷ್ಟೇ, 300 ಹಳೆಯ ಗೊಂಬೆ. ಈಚೆ ಕೈಲಾಸವನ್ನು ನಿರ್ಮಿಸಲಾಗಿದೆ. ಇದು ರಾಧಾಕೃಷ್ಣನ ಪ್ರತಿಮೆ, ನಮ್ಮ ಮನೆಯಲ್ಲಿ ಬರೋರೆಲ್ಲರಿಗೂ ಹಸನ್ಮುಖಿಯಿಂದ ವೆಲ್ಕಮ್ ಮಾಡುತ್ತೆ. ಹಾಗೆ ಮುಂದೆ ಬಂದ್ರೆ ಇದೆಲ್ಲ ಕೈ ಕಸೂತಿ ಕೆಲಸ, ಮಣ್ಣಿನಲ್ಲಿ ಮಾಡಿರೋಂಥದ್ದು. ಇದು ಜಾಯಿಂಟ್ ವೀಲ್ ಅಂತ ಹೇಳ್ತೀವಿ. ಮ್ಯೂಸಿಷಿಯನ್ಸ್, ತುಳಸಿ ಕಟ್ಟೆ, ದೇವ್ರ ಮನೆ, ಮಕ್ಕಳನ್ನ ಆಡಿಸೋ ಚೇರು, ಬಟ್ಟೆ ಹೊಲಿಯೋ ಮೆಷಿನು, ಪ್ರತಿಯೊಂದು ಇದೆ. ಫೋನು, ಲ್ಯಾಂಡ್ಲೈನ್ ಇದೆ, ಬ್ಯಾಗ್ ಇದೆ, ಐರನ್ ಬಾಕ್ಸ್ ಇದೆ, ಏನೇನ್ ಬೇಕು ಪ್ರತಿಯೊಂದು ಇದೆ. ಗಾಡಿ ಎಲ್ಲ ಮಣಿಯಲ್ಲೇ ಮಾಡಿರೋದಲ್ವಾ? ಪ್ರತಿಯೊಂದು ಮಣಿನಲ್ಲೇ ಮಾಡಿರೋದು. ಮಾಡಿರೋದು ಅಮ್ಮ ಅವ್ರು ಮಾಡಿರೋದು. ಅಮ್ಮ ಅವರು ಮಾಡಿರೋದು. ಇದು ಮದುವೆ ಮನೆಗೆ ಮಾಡುವಂತ ಬೆಲ್ಲದಚ್ಚು. ಬೆಲ್ಲದಚ್ಚನ್ ಹಾಗೆ ಕೊಡೋ ಬದಲು ಡೆಕೋರೇಷನ್ ಮಾಡಿಕೊಡೋಣ ಅಂದ್ಬಿಟ್ಟು ಮುಖ ಮಾತ್ರ ಸಿಗತ್ತೆ ಮುಖವಾಡ, ಮಿಕ್ಕಿದಷ್ಟು ನಾವು ಮಾಡಿರೋದು ಕೈಯಲ್ಲಿ. ಇದೆಲ್ಲ ಕೃಷ್ಣಲೀಲೆ ಕೋಲಾಟ ಆಡ್ತಿರೋದು. ಇದು ಪ್ಲಾಸ್ಟಿಕ್ ಗೊಂಬೆ ಸಿಗತ್ತೆ, ಇವಾಗಿನ ಬಾರ್ಬಿ ಹೇಗೋ ಆಗಿನ ಕಾಲದಲ್ಲಿ ಇದು ಆಗಿತ್ತು, ಅದಕ್ಕೆ ಡೆಕೋರೇಟ್ ಮಾಡಿರೋದು. ಇಲ್ಲಿ ಸುಮಾರು ಕೃಷ್ಣನ ಗೊಂಬೆ 300 ಹಳೆಯ ಕಾಲದ್ದಿದೆ. ಅಲ್ಲೂ ಅಷ್ಟೇ, ಬೆಣ್ಣೆ ಕೃಷ್ಣನ ಕೈಯಲ್ಲಿ ಮಾಡಿರೋದು. ಇನ್ನೊಂದು ಗೋಪಿಕಾಸ್ತ್ರೀಯರ ಜೊತೆ ಕೃಷ್ಣಲೀಲೆಯಲ್ಲಿ ಇರುವಂತ ಪ್ರತಿಮೆ ಅದು. ಹೀಗೆ ಈ ಕಡೆ ಬಂದ್ರೆ ಮೈಸೂರು ದಸರಾ ಪ್ರೊಸೆಷನ್ ಇದೆ. ಮೇಲೆ ಚಾಮುಂಡೇಶ್ವರಿ ಬೆಟ್ಟ ಹಾಗೂ ಚಾಮುಂಡೇಶ್ವರಿ ಇದ್ದಾರೆ. ಆ ದೇವಸ್ಥಾನನು ಕೂಡ 300 ಹಳೆಯದು. ಕೆಳಗೆ ಬಂದ್ರೆ ಅರಮನೆ, ಅರಮನೆ ಮುಂದೆ ರಾಜ ಮಹಾರಾಣಿ ಪ್ರೊಸೆಷನ್ ಎಲ್ಲ ಇದೆ. ರಾಜ ಮಹಾರಾಣಿರು 300 ಹಳೆಯ ಗೊಂಬೆಗಳು. ಇದು ಪಟ್ಟದ ಆನೆ, ಪಟ್ಟದ ಆನೆನು ಒಂದು 70 ಹಳೆಯ ಆನೆ ಪಟ್ಟದ ಆನೆ. ಅದೇನು ಮರದಿಂದ ಮಾಡಿರೋದು? ಮಣ್ಣಿನ ಗೊಂಬೆ, ಮಣ್ಣಿನ ಎಲ್ಲದೂ ಮಣ್ಣಿನ ಗೊಂಬೆ. ಇದೆಲ್ಲ ಬ್ಯಾಂಡ್ ಸೆಟ್, ಒಬ್ಬೊಬ್ರು ಒಂದೊಂದು ಗ್ರೂಪು ಒಂದೊಂದು ವೇಷ ಹಾಕಿರತ್ತಲ್ಲ, ಹಾಗೆ ಒಂದೊಂದು ಗ್ರೂಪನ್ನ ತೋರಿಸಿ ಮಾಡಿರೋದು. ಇದು ಗಣೇಶೋತ್ಸವ, ನಮ್ಮ ಶಿವಮೊಗ್ಗದ ಹೆಮ್ಮೆ ಗಣೇಶೋತ್ಸವ. ಇನ್ನು ಆ ಕಡೆ ನವದುರ್ಗೆಯರು, 9 ದಿನಗಳ ಕಾಲ ಒಬ್ಬೊಬ್ರು ದುರ್ಗೆಯರನ್ನ ಪೂಜೆ ಮಾಡ್ತೀವಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಹಾಗೆ ಸಿದ್ಧಿದಾತ್ರಿ ಆ ಥರ. ಇನ್ನು ಮೇಲೆ ಹೋದ್ರೆ ನಿಮಗೆ ದಶಾವತಾರ, ಅದರ ಮೇಲೆ ಪಟ್ಟದ ಗೊಂಬೆ. ಆ ಮೇಲೆ ಎರಡೆರಡು ಪಟ್ಟದ ಗೊಂಬೆ ಇರೋದು 300 ಹಳೆಯ ಗೊಂಬೆ. ನಮ್ಮ ಮುತ್ತಜ್ಜಿಗೆ ಅವರ ಮುತ್ತಜ್ಜಿ ಕೊಟ್ಟಿರೋದು ತವ್ರ ಮನೆಯಿಂದ. ಪ್ರತಿಯೊಂದು ತಲೆಮಾರಿಗೂ ಹೆಣ್ಣು ಮಕ್ಕಳಿಗೆ ಅದು ಬರ್ತಾ ಹೋಗುತ್ತೆ. ಬಳುವಳಿಯಾಗಿ ಈ ಕಡೆ ದುರ್ಗಾ ಮಾತೆ, ಅದು ಮುಖವಾಡ ಮಾತ್ರ ಇರೋದು, ಮಿಕ್ಕಿದ ಪ್ರತಿಯೊಂದನ್ನು ನಾವು ಮಾಡಿರೋದು ಕೈಯಲ್ಲಿ. ಕೆಳಗಡೆ ಅಷ್ಟಲಕ್ಷ್ಮಿಯರ್ ಇದ್ದಾರೆ, ಅಷ್ಟಲಕ್ಷ್ಮಿಯರ್ ಮುಂದೆ ಸತಿ ಅನಸೂಯ ಅಂತಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ನಮ್ಗೆ ನೀನ್ ಊಟ ಹಾಕ್ಬೇಕು ಅಂತ ಹೇಳಿದಾಗ ತಾಯಿ ತನ್ನ ಶಕ್ತಿಯಿಂದ 3 ಜನನ್ನು ಮಕ್ಕಳನ್ನಾಗಿ ಮಾಡಿಕೊಂಡು ಊಟ ಹಾಕ್ತಾಳೆ. ಅವಾಗ ಹಾಗಾದಾಗ್ಲೇ ದತ್ತಾತ್ರೇಯ ದೇವ್ರನ್ನ ಸೃಷ್ಟಿಯಾಗೋದು. ಸತಿ ಅನಸೂಯ, ಬ್ರಹ್ಮ ವಿಷ್ಣು ಮಹೇಶ್ವರರು ಅನಸೂಯನ ಹತ್ರ ಬಂದು ನೀನ್ ನಮ್ಗೆ ಊಟ ಹಾಕ್ಬೇಕು ಅಂತಂದಾಗ ನಗ್ನವಾಗಿ ಊಟ ಹಾಕ್ಬೇಕು ಅಂತ ಕೇಳ್ತಾರೆ.
ಆಗ ಆ ತಾಯಿ ತನ್ನ ಶಕ್ತಿಯಿಂದ ಮೂರು ಮಕ್ಕಳಾಗಿ ಮಾಡಿಕೊಂಡು ಊಟ ಬಡಿಸ್ತಾರೆ. ಆಗ್ಲೇ ದತ್ತಾತ್ರೇಯ ಸ್ವಾಮಿಗಳು ಬರೋದು. ಇದು ತೆಂಗಿನಕಾಯಿ ಕೈಯಲ್ಲಿ ಡೆಕೋರೇಷನ್ ಮಾಡಿರೋದು. ಇದು ಅಷ್ಟಲಕ್ಷ್ಮಿಯರು. ಇವತ್ತು ನೀವು ಬಂದಿರೋ ದಿನ ಸರ್, ಹಾಗಾಗಿ ಸರಸ್ವತಿ ದೇವ್ರನ್ನ ಇಟ್ಟು ಹಿಂದೆ ಫೋಟೋ ಇಟ್ಟು ಬುಕ್ಕು ಪೆನ್ನು ಎಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ. ಆಚೆ ಈಚೆ ಇರೋದು ಪಟ್ಟದ ಗೊಂಬೆ, ಹಾಗೆ ಮಧ್ಯದಲ್ಲಿ ಇರೋದು ಶಬರಿಮಲೆ ಅಯ್ಯಪ್ಪ ಅನ್ನೋ ಕಾನ್ಸೆಪ್ಟ್ ಅಲ್ಲಿ 18 ಮೆಟ್ಟಲುಗಳನ್ನ ಮಾಡಿ ದೇವ್ರನ್ನ ಇಟ್ಟಿದ್ದೀವಿ. ಆಚೆ ಈಚೆ ಯಕ್ಷಗಾನ ಕಲಾವಿದರಾಗಿರೋದ್ರಿಂದ ನಾವು ಕರ್ಪೂರದ ಗೊಂಬೆಗೆ ಯಕ್ಷಗಾನದ ವೇಷ ಹಾಕಿದ್ದೀವಿ. ಇದೆಲ್ಲ ಯಕ್ಷಗಾನದ ಗೊಂಬೆ. ಇದು ವಿಷ್ಣು, ಇದು ಶಿವ, ಅದು ಮೋಹಿನಿ, ಅದು ಭಸ್ಮಾಸುರ. ಮೋಹಿನಿ ಭಸ್ಮಾಸುರ ಕಥೆಯನ್ನ ಕರ್ಪೂರದ ಗೊಂಬೆ, ಈ ಗೊಂಬೆಗಳು 100-150 ವರ್ಷದ ಹಿಂದಿನ ಗೊಂಬೆಗಳು. ಆ ಗೊಂಬೆಗಳಿಗೆ ಯಕ್ಷಗಾನದ ವೇಷಗಳನ್ನ ಹಾಕಿ ಇಟ್ಟಿದ್ದೀವಿ. ಮೋಹಿನಿ ಭಸ್ಮಾಸುರ ಕಥೆ ಎಲ್ರಿಗೂ ಗೊತ್ತಿದೆ ಅನ್ಸುತ್ತೆ. ಶಿವನ ಮಗ ಭಸ್ಮಾಸುರ ಆಗಿರ್ತಾನೆ. ಅವನ ಕೆಲಸ ಏನು ಅಂದ್ರೆ ಭಸ್ಮ ತಂದ್ಕೊಡೋದು ಅಷ್ಟೇ ಆಗಿರತ್ತೆ. ಆದ್ರೆ ಅವನ ಕೆಟ್ಟ ಬುದ್ಧಿಯಿಂದ ಏನ್ ಹೇಳ್ತಾನೆ, ನಂಗೆಲ್ಲೂ ಭಸ್ಮನೇ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಶಿವ ಉರಿ ಹಸ್ತವನ್ನ ವರವಾಗಿ ಕೊಡ್ತಾನೆ. ಆಗ ಎಲ್ಲ ಸಿಕ್ದವ್ರನ್ನ ಉರಿ ಹಸ್ತದಿಂದ ಕೊಲೆ ಮಾಡ್ತಿರ್ತಾನೆ. ಶಿವ ಬಂದು ಕೇಳಿದಾಗ ಬೇರೆ ಯಾರು, ಯಾಕೆ ನಿನ್ನ ನಾನು ಹಾಗೆ ಮಾಡ್ತೀನಿ ಅಂದಾಗ ಶಿವ ಓಡಿ ಬಂದು ವಿಷ್ಣು ಹತ್ರ ಸಹಾಯ ಕೇಳಿದಾಗ, ನಾನೇನಾದ್ರು ಮಾಡ್ತೀನಿ ಅಂತ ಹೇಳಿ ವಿಷ್ಣು ಮೋಹಿನಿ ಅವತಾರವನ್ನು ತಗೊಂಡು ಉಪಾಯದಿಂದ ಅವನೇ ಅವನ ಕೈಯನ್ನು ತನ್ನ ತಲೆ ಮೇಲೆ ಇಟ್ಟು ಸುಟ್ಟುಕೊಳ್ಳೋ ಹಾಗೆ ಮಾಡಿ ಭಸ್ಮಾಸುರನನ್ನ ಭಸ್ಮ ಮಾಡ್ತಾರೆ. ಹಾಗಾಗಿ ಮೋಹಿನಿ ಭಸ್ಮಾಸುರ ಅಂತಾನೆ ಅದು ಕತೆ ಆಗುತ್ತೆ. ಹಾಗೆ ಇದೆಲ್ಲ ವ್ಯಾಕ್ಸ್ ಅಲ್ಲಿ ಕೈಯಲ್ಲಿ ಮಾಡಿರುವಂತದ್ದು. ಐಸ್ ಕ್ರೀಮ್, ಇಡ್ಲಿ, ದೋಸೆ, ಪೇಣಿ, ಜಿಲೇಬಿ ಆ ಥರ ಎಲ್ಲ ಸ್ವೀಟು, ಮದುವೆ ಮನೇಲಿ ಏನೇನು ಊಟ ಹಾಕಿರ್ತೀವಿ ಇದು ಹಾಗೇಕಾಯಿ, ಎಲ್ಲ ಪ್ರತಿಯೊಂದನ್ನು ವ್ಯಾಕ್ಸಲ್ಲಿ ನಾವು ಕೈಯಲ್ಲಿ ಮಾಡಿರುವಂಥದ್ದು. ಇವ್ರು ನಮ್ಮ ಸೀತಾಲಕ್ಷ್ಮಿ ಪ್ರಸನ್ನ. ಈ ಯಕ್ಷಗಾನ ಗೊಂಬೆಗೆ ಎಲ್ಲ ಅಲಂಕಾರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ನಾವು ಯಕ್ಷಗಾನ ಕಲಾವಿದರು, ಶ್ರೀಮಾತ ಮಹಿಳಾ ಯಕ್ಷಕಲಾ ಟ್ರಸ್ಟ್ ಶಿವಮೊಗ ಈ ಗ್ರೂಪ್ ಅಲ್ಲಿ ನಾವು ಯಕ್ಷಗಾನ ಮಾಡ್ತೀವಿ. ಅದರಲ್ಲಿ ನಾವು ಕಲ್ತಿದ ಅಲ್ಪ ಸ್ವಲ್ಪದಲ್ಲಿ ಚೂರು ಏನೋ ಇಂಪ್ರೂವೈಸ್ ಮಾಡಿ ಗೊಂಬೆಗೆ ಅಲಂಕಾರ ಮಾಡಿದ್ವಿ. ನಮ್ಮ ಯಕ್ಷಗುರುಗಳು ಮಹೇಶ್ವರ ಹೆಗಡೆ ಐನ್ ಬೈಲು ಅಂತ, ಅವರು ನಮ್ಮ ಯಕ್ಷಗಾನ ಗುರುಗಳು. ನಾವು 10 ವರ್ಷದಿಂದ ಯಕ್ಷಗಾನ ಕಲಿತಾ ಇದೀವಿ, ಇನ್ನು ಕಲಿತಾನೆ ಇದೀವಿ. ಮುಂದೆ ಕಲಿಯಕ್ ಇನ್ನೂ ತುಂಬಾ ಇದೆ ಮೇಡಮ್, ಏನು ಕಲಿಯಕ್ ಸಾಧ್ಯನೇ ಆಗಿಲ್ಲ, ಕಲಿತಾನೆ ಇದೀವಿ. ಪ್ರದರ್ಶನಗಳನ್ನು ಸುಮಾರು ಕೊಟ್ಟಿದ್ದೀವಿ, ಬಾಂಬೆ, ಮೈಸೂರು, ಬೆಂಗಳೂರು, ಹಾಗೆ ಹಾಸನ ಎಲ್ಲ ಕಡೆ ಕೊಟ್ಟಿದ್ದೀವಿ. ಈಗಲೂ ದಸರಾ ಟೈಮಲ್ಲೂ ಸಹಿತ ಯಕ್ಷಗಾನ ಭೀಮೇಶ್ವರನ ದೇವಸ್ಥಾನದಲ್ಲಿ ನಮ್ಮ ಟೀಮಿಂದ ಇತ್ತು ಮೇಡಮ್. ಓ, ಈ ದಸರಾದಲ್ಲಿ ಇತ್ತ? ಇತ್ತು ದಸರಾದಲ್ಲಿ. ಗಣೇಶ ತೀರ್ಥಹಳ್ಳಿಲಿ ಈಗ 2 ತಿಂಗಳ ಹಿಂದೆ ಬಾಳ್ಗಾರ ಅಂತ ಆ ಊರಲ್ಲಿ ಇತ್ತು, ರಾಘವೇಂದ್ರ ಸ್ವಾಮಿ ಆರಾಧನೆ ಟೈಮಲ್ಲಿ ತೀರ್ಥಹಳ್ಳಿಯಲ್ಲಿ ಇತ್ತು. ಹೇಗೆ ನಿಮ್ಮ ಯಕ್ಷಗಾನ ನಿಮ್ಮ ಪರಂಪರೆಯಿಂದ ಬಂದಿದ್ದು ಅಥವಾ ನಿಮ್ಗೆ ಇತ್ತೀಚೆಗೆ ಬಂದ ಅಭಿರುಚಿನ ಇದು? ಇಲ್ಲ ಮೇಡಮ್, ಯಕ್ಷಗಾನ ನಾವು ನೋಡೇ ಗೊತ್ತಿಲ್ಲ, ನಾವು ಹಾಸನದ ಸೈಡ್ ಇರೋದು, ನಮ್ಗೆ ಆ ಕಡೆ ಎಲ್ಲ ಯಕ್ಷಗಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾನು ಮದುವೆ ಮಾಡ್ಕೊಂಡು ಬಂದಿದ್ದು ಶಿವಮೊಗ್ಗಕ್ಕೆ. ಇಲ್ಲಿ ಬಂದ್ಮೇಲೆ ನಂಗೆ ಮುತ್ತಮ್ಮ ರಾಮಯ್ಯಂಗಾರ್ ಅಂತ ಒಬ್ರು ನಮ್ಮ ರಿಲೇಶನ್ ಪರಿಚಯ ಆದ್ರು, ಅವರೇ ನನ್ನ ಮದುವೆ ಮಾಡಿಸಿದ್ದು. ಅವರು ನಂಗೆ ಈ ಬೊಂಬೆಗಳ ಬಗ್ಗೆ ತುಂಬಾ ಹೇಳ್ಕೊಟ್ರು. ನಮ್ಮ ತಾಯಿಗೆ ತುಂಬಾ ಕಲೆ, ಅನ್ನ ಅವರು ತುಂಬಾ ಮಾಡ್ತಿದ್ರು, ನಮ್ಮ ಮನೇಲಿ ನಮ್ಮ ಅಮ್ಮನ ಮನೇಲಿ ಇಡ್ತಾ ಇದ್ರು. ಹಾಗಾಗಿ ಇಲ್ಲಿಗೆ ಬಂದ್ಮೇಲೆ ಯಕ್ಷಗಾನ ಒಂದೆರಡು ಸಲ ನೋಡಿ ನಾವು ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಶಿವಮೊಗ್ಗದಲ್ಲಿ ಜನಶಿಕ್ಷಣ ಸಂಸ್ಥೆ ವತಿಯಿಂದ ಅದಕ್ಕೆ ಟ್ರೈನಿಂಗ್ ಕೊಟ್ಟರು ನಮಗೆ 3 ತಿಂಗಳು. ಆ ಟ್ರೈನಿಂಗ್ ಕ್ಲಾಸಿಗೆ ಹೋಗಿ ಅದಾದಮೇಲೆ ನಾವೊಂದು ಟೀಮ್ ಅಂತ ಮಾಡಿಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋದ್ವಿ. ನಮಗೆ ಮೊದಲು ಯಕ್ಷಗಾನ ನೋಡು ಗೊತ್ತಿಲ್ಲ, ಅದು ಏನು ಅಂತಲೂ ಗೊತ್ತಿರಲಿಲ್ಲ ಮೇಡಮ್. ಸಾಮಾನ್ಯ ಈ ಕಡೆ ಎಲ್ಲ ಯಕ್ಷಗಾನ ತುಂಬ ಇರುತ್ತೆ, ನಾವು ಕಲಿತು ಮಾಡಿರೋದು, ಆಸಕ್ತಿಗೋಸ್ಕರ ಕಲ್ತಿದ್ದು. ಸುಮಾರು 3,000 ಹೆಚ್ಚು ಗೊಂಬೆಗಳನ್ನು ಇಟ್ಟಿದ್ದೀರಲ್ಲ ಮೇಡಮ್, ಇದು ಹೇಗೆ ನಿಮ್ಮ ತಲೆಮಾರಿಂದ ಶುರುವಾಗಿದ್ದು ಅಥವಾ ಹಿಂದಿನ ನಿಮ್ಮ ತಲೆಮಾರಿನಿಂದ? ಹಿಂದಿನ ತಲೆಮಾರಿನಿಂದನೂ ಇದೆ ಮೇಡಮ್. ನಮ್ಮ ಅಮ್ಮನ ಮನೇಲಿ ತುಂಬಾ ಇಡ್ತಾ ಇದ್ರು. ನಮ್ಮ ಅಮ್ಮ ತುಂಬಾ ದೊಡ್ಡ ಕಲಾವಿದೆ, ಅವರು ಸಣ್ಣ ಸಣ್ಣ ಮಣಿಗಳದ್ದು ತುಂಬಾ ಕೆಲಸ ಮಾಡ್ತಾ ಇದ್ರು. ಅವ್ರಿಂತದ್ದು ಇಲ್ಲ ಅನ್ನೋ ಹಾಗಿಲ್ಲ, ಅಷ್ಟು ಕಲಾವಿದೆ ಅವರು. ರಂಗೋಲಿ ರುಕ್ಮಿಣಿ ಅಂತ, ರುಕ್ಮಿಣಿ ಅವರು ಪ್ರತಿಯೊಂದು ರಂಗೋಲಿ ಆಗಿರ್ಬೋದು, ಹಾಡು ಹೇಳೋದಾಗಿರ್ಬೋದು, ಗೊಂಬೆಗಳಿಗೆ ಅಲಂಕಾರ ಮಾಡೋದಾಗ್ಬೋದು, ಬಟ್ಟೆ ಹೊಲಿಯೋದಾಗ್ಬೋದು, ಪ್ರತಿಯೊಂದು ತುಂಬಾ ಹಾಡೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಿದ್ರು ನಮ್ಮಮ್ಮ. ಹಾಗಾಗಿ ಅವರಿಂದ ನಮಗೆ ಬಳುವಳಿಯಾಗಿ ಬಂತು. ನಾನು ಇಲ್ಲಿ ಶಿವಮೊಗ್ಗಕ್ಕೆ ಬಂದಮೇಲೆ ಇಲ್ಲಿರೋ ಕರ್ಪೂರದ ಬೊಂಬೆಗಳನ್ನೆಲ್ಲ ಸಾಮಾನ್ಯ ಮಾರ ಅಂಗಡಿಯಲ್ಲೆಲ್ಲ ಸಿಗೋ ಬೊಂಬೆಗಳನ್ನೆಲ್ಲ ತಂದು ಅದಕ್ಕೆ ಅಲಂಕಾರಗಳನ್ನ ಮಾಡ್ತಾ ಇದ್ದೆ. ಹಾಗೆ ಮುತ್ತಮ್ಮ ರಾಮಯ್ಯಂಗಾರ್ ಅಂತ ಅವ್ರಿಗೂ ತುಂಬ ಆಸಕ್ತಿ ಇತ್ತು. ಅವರು ನಾನು ಹೇಳ್ಕೊಡ್ತೀನಿ ಬಾ ನನಗೆ ಬಂದಿದ್ದು ಅಂತ ಹೇಳಿ ಅವರು ನನಗೆ ಸುಮಾರು ಹೇಳ್ಕೊಟ್ರು. ಹಾಗಾಗಿ ನಮಗೆ ಸ್ವಲ್ಪ 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 ಇಟ್ಕೋತಾ ಬಂದ್ವಿ.
ನಮ್ಮ ಅತ್ತೆ ಅದಕ್ಕೆ ತುಂಬಾ ಪ್ರೋತ್ಸಾಹ ಮಾಡಿದ್ರು, ಇಡು ನಿಮ್ಗೆ ಏನ್ ಕಲೆ ಇದೆಯೋ ಅದನ್ನ ಹೊರಗ್ ತಗೊಂಬ ಅಂತ ಹೇಳಿ ತುಂಬಾನೇ ಪ್ರೋತ್ಸಾಹ ಮಾಡಿದ್ರು. ಹಾಗಾಗಿ ನಮ್ಮಲ್ಲಿ ಬೊಂಬೆ ಇಡಕ್ ಸಾಧ್ಯ ಆಯ್ತು. ಆಮೇಲೆ ನಮ್ಮನೆಯವ್ರಿಗೆ ತುಂಬಾ ಆಸಕ್ತಿ ಮೇಡಮ್, ಅವರು ಹಾಗೆ ಇಂಥದ್ರಲ್ಲಿ ಇಲ್ಲ ಅಂತ ಇಲ್ಲ, ಅವರು ತುಂಬಾ ಪ್ರೋತ್ಸಾಹ ಮಾಡಿದ್ರು. ನಾನು ಎಲ್ಲ ಬೆಳೆಸ್ಕೋತಾ ಬಂದೆ. ಈಗ ನನ್ನ ಮಕ್ಕಳು, ಮಗ, ಸೊಸೆ, ನನಗೆ ಇಬ್ರು ಮಕ್ಕಳು, ಸುದರ್ಶನ್ ಅಂತ ಬೆಂಗಳೂರಲ್ಲಿದ್ದಾನೆ, ನನ್ನ ಸೊಸೆ ಹೆಸರು ಜಾಹ್ನವಿ ಅಂತ, ಇವಳು ಮಗಳು ಬೃಂದ ಅಂತ. ಮಗ ಐ ಟಿ ಸಿ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದಾನೆ, ಇವಳು ಬಿ ಎಸ್ ಸಿ ಮಾಡಿ ಇವಾಗ ಕಂಪ್ಲೀಟ್ ಆಗಿದೆ. ಇವಳು ಆಸಕ್ತಿ ಇದೆ, ನನ್ನ ಸೊಸೆಗೂ ತುಂಬ ಆಸಕ್ತಿ ಇದೆ ಮೇಡಮ್. ಅವಳು ತುಂಬ ಎಲ್ಲ, ಅವಳು ನಿರೂಪಣೆ ಎಲ್ಲ ಮಾಡ್ತಾಳೆ, ಮತ್ತೆ ಅವಳು ಕಲಾವಿದೆ, ಅವಳು ಕಟ್ಟಿಂಗ್ಸು ಮತ್ತೆ ಡ್ರಾಯಿಂಗು ಎಲ್ಲ ತುಂಬ ಮಾಡ್ತಾಳೆ, ಕಲಾವಿದರ ಕುಟುಂಬ. ಮತ್ತೆ ಅವಳು ಟಿ ವಿ ಚಾನಲಲ್ಲೆಲ್ಲ ಸೀರಿಯಲ್ಗೆಲ್ಲ ಹೋಗ್ತಾಳೆ. ಏನು ಸೊಸೆ ಹೆಸರು? ಪೂಜಾ ಅಂತ ಸೀರಿಯಲ್ ಇದೆ, ಅವಳನ್ನು ಕರೆಯೋದು ಜಾಹ್ನವಿ ಅಂತ. ಅವಳು ಎಲ್ಲದರಲ್ಲೂ ಇದ್ದಾಳೆ. ಹಾಗೆ ನನ್ನ ಮಗಳು ಯಕ್ಷಗಾನ ಕಲಾವಿದೆ ಮತ್ತೆ ಡ್ಯಾನ್ಸರು, ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ವಿತ್ ಸರೋಜಾ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಬೃಂದ, ಥ್ಯಾಂಕ್ ಯು ಸೀತಾಲಕ್ಷ್ಮಿ ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ ಸರೋಜಾ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ಮೂಲಕ ಸೀತಾಲಕ್ಷ್ಮಿ, ಪ್ರಸನ್ನ ಕುಮಾರ್ ಮತ್ತೆ ಬೃಂದಾ ಅವರು ಯಾವ ರೀತಿ ಗೊಂಬೆಗಳನ್ನ ಆರ್ಗನೈಸ್ ಮಾಡಿದ್ದಾರೆ ಅಂತ. ದಸರಾ ಅಂದರೆ ಗೊಂಬೆ, ಗೊಂಬೆ ಎಂದರೆ ದಸರಾ, ಎರಡು ಅನ್ವರ್ಥ ನಾಮಗಳು. ಅದಕ್ಕೆ ಅನ್ವರ್ಥನಾಮವಾಗಿ ಇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಸುಮಾರು 3,000 ಹೆಚ್ಚು ಗೊಂಬೆಗಳನ್ನ ನೋಡಿ ನಮಗಂತೂ ತುಂಬಾ ಖುಷಿಯಾಯಿತು. ಹಾಗೆ ಮೊದಲ ಬಾರಿಗೆ ಸರದ ಚಂಗೋಡಿ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನವನ್ನ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.